ಮಾರಿ, ಇದನ್ನ ಬಾಯಿ ಇಟ್ಕೊಂಡು ಚಿಪ್ಪಿಸ್ರೆ ನಗುನು ಬಂದ್ಬಿಡುತ್ತೆ, ಬಾತು ಬಂದ್ಬಿಡುತ್ತೆ. ತೆಗೆದುಕೋ ಮಗಳೇ. ಸಾರ್ವಭೌಮರ ಅಡಿದಾವರಿಯಲ್ಲಿ ಸೇನಾಪತಿ ಚಂಬುಕರಂಗನ ಒಂದೇ ಒಂದು ಕೋರಿಕೆ. ಓ, ನಿಮ್ಮ ಕುಮಾರ ಪ್ರಯತ್ನಿಸುತ್ತಾನೆಂದು ತಾನೆ? ಆ, ಧಾರಾಳವಾಗಿ ಆಗಬಹುದು. ಒಳ್ಳೆ ದುಡಿಮೆ, ಅದಕ್ಕೊಂದು ಹಾಡ್ ಬೇರೆ. ಇವೆಲ್ಲ ಹುಚ್ಚು ಕನಸು. ಅದಕ್ಕೆ ನಮ್ ಹಳ್ಳಿ ಸೀಮೆಲೆಲ್ಲ ಅನ್ನೋದು ನಿನ್ನ ಅತ್ತೆ ಗ್ರಾಮ ದಡ್ಕುಳ ಅಂತ ಎಂತದೇ ತರಲೆ ಕೆಲ್ಸ. ಇದು ಹ್ಯಾಕ್ ತರಲೆ ಕೆಲ್ಸ ಆಗುತ್ತೆ? ನೀರ್ ಎತ್ತಿ ಎತ್ತಿ ಸುರಿ ದುಗ್ಗಾಣಿ ಕೊಡ್ತೀನಿ ಅಂತ ಹೇಳಿದಾನೆ ನಂಜುಂಡಪ್ಪ, ಅದಕ್ಕೆ ಎತ್ತಿ ಎತ್ತಿ ಸುರಿತಾ ಇದ್ದೀನಿ. ಎತ್ತೋದು ಸರಿಯೇ, ಸುರಿಯೋದು ಸರಿಯೇ, ಆದ್ರೆ ಎಲ್ಲಿ ಎತ್ತಬೇಕು, ಎಲ್ಲಿ ಸುರಿಬೇಕು? ನಂಜುಂಡಪ್ಪ ನೀರ್ ಎತ್ತು ಅಂದ, ಬಾವಿ ಬರದು ಮಾಡುವನ್ನ ದುಡಿದು ದುಗ್ಗಾಣಿ ಕೊಡ್ತೀನಿ ಅಂತಂದವನ್ ಮನೇನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರ? ನೀರ್ ಎತ್ತ ಹಾಕುವ ನೆಪದಲ್ಲಿ ಬಾವಿ ಬರದು ಮಾಡ್ಬಿಟ್ರೆ ದೇವ್ರ ಮೆಚ್ತಾನ? ತಲೆನೇ ಇಲ್ಲ. ಈಗೇನ್ ಮಾಡೋದು ತಟ್ಟೂರೈನವ್ರೆ, ನಾ ಮಾಡಿದ ಕೆಲ್ಸ ನೋಡಿ ನಂಜುಂಡಪ್ಪ ಸಂತೋಷ ಪಟ್ಟು ದುಗ್ಗಾಣಿನು ಕೊಡ್ಬೇಕು, ಆ ದೇವ್ರು ಮೆಚ್ಬೇಕು. ಇದಕ್ಕೇನಾರ ಒಂದ್ ದಾರಿ ತೋರಿಸ್ತೀರಾ? ಹಂಗ ಬಾಳ ದಾರಿಗೆ ಬೈಲಿ. ಆದ್ರೂ ಸ್ವಲ್ಪ ತರಲೆ ಐತಿ, ಹಿಂಗ ಮಾಡು. ಬೆಳಗಿನಿಂದ ಮುಚ್ಚಂಗೆ ತನಕ ಬಾವಿಯಿಂದ ನೀರೆತ್ತು, ಪುನಃ ಬಾವಿಗೆ ಸುರಿ. ಬಾವಿಲಿ ನೀರಿದ್ದಂಗೆ ಇರ್ತೈತೆ, ನೀ ದುಡಿಮೆ ಮಾಡ್ದಂಗೂ ಆಗ್ತೈತೆ. ನಂಜುಂಡಪ್ಪ ಬಂದು ನೋಡಿ ಸಂತೋಷ ಪಟ್ಟು ಬೇಸ್ಕೊಳ್ಳ ಅಂತ ನಿಂಗೆ ದುಗ್ಗಾಣಿನೂ ಕೊಡ್ತಾರೆ. ನಿನ್ನಾಡಿನ ಕನಸು ನನ್ಸಾಗ್ತೈತೆ. ಬಾವಿಯಿಂದ ನೀರೆತ್ತು ಸುರಿ, ನೀರೆತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ. ಪೈರಿಗೆ ನೀರ್ ಬಿಡ್ಲಾ ಅಂದ್ರೆ ಬಾವಿಯಿಂದ ನೀರ್ ತೆಗೆದು ಬಾವಿಗೆ ಸುರಿತಿದ್ಯಾ? ಯಾರಲ್ಲ ನಿಂಗೆ ಹೇಳ್ಕೊಟ್ಟವ್ರು? ನಂಜುಂಡಪ್ಪನವ್ರೆ, ನೀವು ದುಗ್ಗಾಣಿ ಕೊಡೋರು, ನಿಮ್ ಮನೇನ ಯಾರಾದ್ರೂ ಗುಡಿಸಿ ಗುಂಡಾಂತರ ಮಾಡ್ತಾರಾ? ಬಾವಿಯಿಂದ ನೀರೆತ್ತೋದೇನ ಸರಿ, ಆದ್ರೆ ಮತ್ತೆ ಬಾವಿಗೆ ಸುರಿ ಅಂತ ದೊಡ್ಡ ಬುದ್ಧಿ ತಟ್ಟೂರೈನವ್ರು ಹೇಳ್ಕಟ್ಟವ್ರೆ. ತಟ್ಟೂರ ಏರ್ನ ಈ ಮಾತನ? ಆ ಮನ ತಟ್ಟೂರೈನ್ ಮಾತು ಕೇಳ್ಕೊಂಡು ಯಾರ ಉದ್ದಾರ ಆಗವ್ರೆ? ಏಯ್ ಬರ್ರ, ಬರ ಬರ, ನಿಂಗೆ ದುಗ್ಗಾಣಿ ತಾನೇ ಬೇಕು. ಕರ್ಮ ಕರ್ಮ, ನೀ ಕೆಲ್ಸ ಮಾಡಿ ಸಾಕು. ತಗ ದುಗ್ಗಾಣಿ ದುಗ್ಗಾಣಿ. ಮಾತಾಡ್ತಿದ್ರು ನನ್ನ ಪೆದ್ದ ಪೆದ್ದ ಅಂತ ಬೈತಾ ಇದ್ಯಲ್ಲ, ಇವತ್ ನಾನೇ ಸಂಪಾದನೆ ಮಾಡ್ಕೊಂಡು ದುಗ್ಗಾಣಿ ತಂದಿದ್ದೀನಿ. ಹೌದಾ? ಎಲ್ಲಿ ಕೊಡು, ದೇವ್ರ ಪಾದ ಕುಸಿ ಹೇಗ್ ಕೊಡ್ತೀನಿ. ನೀನೇ ಸಂತೆಗೆ ಹೋಗಿ ತಗೊಂಡ್ಬರುವಂತೆ. ದಿನ ನನ್ ಕೆನ್ನೆ ಹೊಡಿತಾ ಇದ್ಯಲ್ಲ, ಈಗ ಅದೇ ಕೈನಲ್ಲಿ ಸುತ್ತಾಕ್ಬೇಕು, ನನ್ ಕೆನ್ನೆಗ್ ಮುಚ್ಕೊಡ್ಬೇಕು. ಕೊಡ್ತೀಯಾ? ಕೆತ್ತಮ್ಮನಿಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ, ಇನ್ನೇನ್ ಬೇಕು ಚಿನ್ನ? ಅವ್ವ ಅವ್ವ ಕೊಡ್ಲ ಕೊಡ್ಲ. ಕಷ್ಟಪಟ್ಟು ಎದ್ದ ಬಾವಿಯಿಂದ ನೀರ್ ಎತ್ತಿದ್ದೆ, ನಂಜುಂಡಪ್ಪ ದುಗ್ಗಾಣಿ ಕೊಟ್ಟಿದ್ದ. ಅವ್ವ ದರಿದ್ರ ಮುಂಡದೆ ನಡಿ ನಡಿ ನೋಡಿದ್ರೆ ನೋಡಿದ್ರೆ ನಿಮ್ಮ ಮಗನ್ನ
ಅವತ್ತು ನಮ್ ಪುಣ್ಯ ಕೇಳೇ ಇಲ್ಲ. ನಂದೇಶನ್ ಪ್ರಸಾದ ತಿನ್ನು ಪ್ರಚಂಡ ಮಗ ಹುಡ್ತಾನೆ ಅಂದ್ರಿ. ಇವನು ಇವ್ರು ಹುಡ್ತ ನಿಮಗ್ ಪಾರ್ಶ್ವಾಯಿ ಬಡಿತು, ನಮ್ ಮನೆಗೆ ದರಿದ್ರ ಬಂದ್ಬಿಡ್ತು. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಅವ, ಕಬ್ಬನ್ ಗದ್ದೆಯಿಂದ ಮನೆ ತನಕ ದುಗ್ಗಾಣಿನ ಕೈನಲ್ಲೇ ಇಟ್ಕೊಂಡ್ ಬಂದಿದ್ದೀನಿ. ಅಪ್ಪ ಅಪ್ಪ ನೀನ್ ನಾನೇ ಆಗು ನಿಜ ಅಪ್ಪ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜೋಬ್ನಲ್ಲಿ ಇಟ್ಕೊಂಡು ಬರ್ಬೇಕು, ಕೈಯಲ್ಲಿ ಹಿಡ್ಕೊಂಡು ಕಪ್ಪಿ ಹಾಕಿ ಕುಣ್ಕೊಂಡು ಬರಬಾರದು. ಅದಕ್ಕೆ ಕೋಣ ಎಲ್ಲ ನಿನ್ನ ಪೆದ್ದ ಪೆದ್ದ ಪೆದ್ದಾನು. ಅಪ್ಪ ಅಮ್ಮ ಹೇಳ್ದಾಗೆ ಇನ್ನೊಂದ್ಸಲ ಭದ್ರವಾಗಿ ಜೇಬಲ್ಲ ಇಟ್ಕೊಂಡ್ ಬರ್ತೀನಪ್ಪ. ರಾಮ ಇದು ಹೇಳು ನಿನ್ ಸಾರಲ್ಲಿ ಒಳ್ಳೆ ಭರ್ಜರಿ ಹಗ್ಗ ಕಟ್ಕೊಂಡೆ ಎಳ್ಕೊಂಡ್ ಹೋಗ್ತಾ ಇದೆಯಲ್ಲ, ಊಟ ಒಳಗೆ ಏನೈತೆ? ಒಂದ್ ವಾರದಿಂದ ಹುಣಸೂರಯ್ಯನ್ ತೋಟದಾಗೆ ಹುಣಸೇಣ್ ಬಡ್ದೆ ತಗೊಂಡಾಗಲೇ ಕುಳ್ಳ ಅಂತ ಒಂದ್ ಮೂಟೆ ರಾಗಿ ಕೊಟ್ಟ. ಕೊಡೋರು ಕೊಟ್ಟ ಒಳ್ಳೆ ತರಲೆ ಮಾಡ್ಕೊಟ್ರಲ್ಲ, ಅವನೇ ಹೇಳಿದ್ ಹಗ್ಗ ಕಟ್ಕೊಂಡು ಎಳ್ಕೊಂಡ್ ಹೋಗು ಅಂತ. ನಮ್ಮ ಅವೇ ಹೇಳಿದ್ಲು ಯಾರು ಏನೇ ಕೊಟ್ರು ಹಗ್ಗ ಕಟ್ ಎಳ್ಕೊಂಡ್ ಬಾ ಅಂತ. ಎಳ್ಕೊಂಡ್ ಹೋಗೋಣ ಹೋಯ್ತೀಯ ಒಸಿ ಹಗ್ಗ ನಾವು ಉದ್ದ ಬಿಟ್ಕೊಂಡ್ ಎಳ್ಕೊಂಡ್ ಹೋಗು, ನಡಿಯಕ್ಕೂ ಆಯಾಗಿರುತ್ತೆ ಊಟೇನು ಮನೆ ಸೇರುತ್ತೆ. ಹಂಗ ಸರಿ ಸರಿ. ನಡೆದಿದ್ದೇನಮ್ಮ, ನನ್ನ ಮಗಳ ಈ ಸಂತೋಷಕ್ಕೆ ಈ ನಗುವಿಗೆ ಈ ಶಾಪ ನಿವಾರಣೆಗೆ ಯಾರಮ್ಮ ಕಾರಣ? ರಾಜಬೀದಿಯಲ್ಲೊಬ್ಬ ಸಾಮಾನ್ಯ ಕುಳ್ಳ ಕತ್ತೆ ಮರಿ ಹೊತ್ಕೊಂಡು ಹಾಡ್ತಾ ಕುಣಿತಾ ಹೋಗ್ತಾ ಇದ್ದ, ಅದನ್ನ ನೋಡಿ ರಾಜಕುಮಾರಿ ಅವರು. ಸಂತೋಷ ಮಹದಾನಂದ ಚಂಬುಕರಂಗ, ಆ ಮಹಾಮಹಿಮ ಎಲ್ಲಿದ್ದರೂ ಸರಿಯೇ, ಆತನನ್ನು ಮರ್ಯಾದೆಯಿಂದ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು. ಮಹಾಸ್ವಾಮಿ ನಮಸ್ಕಾರ. ತಾವು ಬರ್ಬೇಕು. ನಾನ್ ಬರ್ಬೇಕಾ? ಎಲ್ಲಿಗ್ ಬರ್ಬೇಕು? ನಮ್ ಜೊತೆಯಲ್ಲಿ ಬರ್ಬೇಕು. ನಾನು ನಿಮ್ ಜೊತೆ ಬರ್ಬೇಕಾ? ಎಲ್ಲ ಇಸ್ಕೋ ಐತದೆ ಹೆಂಗ್ ಬರೋದು? ಅಯ್ಯ 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 ಎತ್ಕೊಂಡ್ಬಿಡ್ತ ಅಯ್ಯ ಅಯ್ಯ ಅಯ್ಯಯ್ಯ ಅಯ್ಯಯ್ಯ ಅಯ್ಯ 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 ಅದ್ಯಾ ಕಲ್ ಮಡಗಿದ್ರಿ? ಕೃಪೆ ಮಾಡಿ ತಮ್ಮ ಪಾದಗಳನ್ನು ಈ ಹರಿವಾಣದಲ್ಲಿ ಇಡಬೇಕು. ನನ್ ಕಾಲನ್ ತೆಗೆದು ಅದ್ರಾಗ ಮಡಗ್ಬೇಕಾ, ಎಡಗಾಲ್ ಮಡಗ್ಬೇಕಾ, ಬಲಗಾಲ್ ಮಡಗ್ಬೇಕಾ? ಎರಡು ಎರಡು. ಪಾದವನ್ನು ತೊಳೆಯಿರಿ. ನಮ್ಮ ಊರಿನ ರಾಜರು ನೀವು, ನೀವು ಬಂದು ನನ್ನ ಕಾಲು ತೊಳೆಯೋದಾ? ನಿಮ್ ಕಾಲು ನಾನ್ ತೊಳಿತೀನಿ ಒಡೆಯ. ಹಾಗಲ್ಲ, ಇದು ನಮ್ಮ ಕರ್ತವ್ಯ. ಹಾ
ಭಾಗ್ಯದ ದೇವಪುರುಷ. ನಾನು ದೇವಪುರುಷನೂ ಅಲ್ಲ, ಪುರುಷರತ್ನ ಮೇಯೋ ನಂದೀಶ್ವರನೂ ಅಲ್ಲ, ನಾನು ದಡ್ಡ ರಾಮ ಪೆದ್ದ ಕುಳ್ಳ ಅಲ್ಲ. ನನ್ನ ಕರುಣಿನ ಕುಡಿಗೆ ಬದುಕನ್ನಿತ್ತವನು ಈ ಶೋಪುರಿಯ ಭಾವಿ ಮಹಾರಾಜ. ನನ್ನ ಮಗಳ ಕೈ ಹಿಡಿದು ನನ್ನ ಪ್ರೀತಿಯ ಅಳಿಯನಾಗಿ ನನ್ನನ್ನು ಧನ್ಯನನ್ನಾಗಿ ಮಾಡು. ನಾನು ಮಹಾರಾಜರ ಅಳಿಯ, ನಂಗೂ ರಾಜಕುಮಾರಿಗೂ ಮದುವೆ. ಗಂಗಣ್ಣ ಗಂಗಣ್ಣ, ಹುಲ್ಲಿನ ಕಂತೆ ತಂದಿದ್ದೀನಿ. ಕಾಣಕ್ಕೆ ಗೇಣುದ್ದ ಇದ್ರು ದೋಣಿ ದಪ್ಪದ ಹೊರೇನೆ ತಂದಿದ್ದೀಯೇ, ಬಲಾರೆ ಕುಳ್ಳ. ಪುರುಷರತ್ನ ಇದೆಲ್ಲ ಸಿಕ್ತು ನಿಂಗೆ? ನಾವು ಹುಲ್ ಕುಯ್ಯೋವಾಗ ಅದ್ರ ಜೊತೆಗೆ ಇದು ಬಂದಿರ್ಬೇಕು. ಪುರುಷರತ್ನ ಅಂದ್ರೆ ಏನು ಗಂಗಣ್ಣ? ಇದು ಭಾರಿ ಅಪರೂಪ ಮಗ. ನಮ್ಮ ಮಠದ ಗುರುಗಳು ಹೇಳ್ತಾರೆ, ಪ್ರತಿ ಉಣ್ಣೆ ಇದರಿಂದ ಒಂಥರ ಸುವಾಸನೆ ಹೊರಡ್ತದಂತೆ. ಈ ಸುವಾಸನೆ ಕೈಲಾಸಕ್ಕೂ ಹುಟ್ಟದಂತೆ. ಇದನ್ನ ಮೇಯೋ ಸಲುವಾಗಿ ಆ ಶಿವನ ವಾಹನ ನಂದೀಶ್ನೆ ಇದನ್ನ ಹುಡ್ಕೊಂಡ್ ಭೂಲೋಕಕ್ ಬರ್ತಾನಂತೆ. ನಮ್ಮ ಅವನಾಣೆಗೂ ಹೂ ಹಂಗಾರೆ ಒಳ್ಳೆ ಸಮಯ ನೋಡ್ಕೊಂಡಿದ್ದು. ಆ ನಂದೀಶ ಭೂಲೋಕಕ್ ಬಂದಾಗ ಅವನ್ ಹಿಡ್ದು ಅವನ ಮೂಗ್ದಾರ ಹಾಕಿ ನಮ್ಮ ಹೊಲ ಗದ್ದೆಲೆಲ್ಲ ಚೆನ್ನಾಗಿ ಉತ್ಬಿಟ್ರೆ ಹೊಸ ಹೊಸ ಬೆಳೆ ಬೆಳೆಯಬಹುದು ಅಲ್ವಾ ಗಂಗಣ? ಅಯ್ಯೋ ಪೆದ್ದೆ, ನಂದೀಸ ದ್ಯಾವ್ರು ಕಣೋ, ಅವನು ಹೊಲ ಉಳಕ್ ಬಿಟ್ರೆ ಬದುಕ್ತಾರ? ಆ ಮಾನ ಭಾವನ ಸೂಕ್ತಂಗ್ ಮುಟ್ಟಿದ್ರೆ ಸಾಕು, ಶಾಪ ತಾಪ ಎಲ್ಲ ಮಠಮಯ ಆಗೋತದ. ಮಲಿ ನಮ್ ಬುಳ್ಳಣಂಗೆ ಪೊಗಡಸ್ದಾಗ ಒಂದ್ ಉಂಡೆ ಬೆಣ್ಣೆ ತಪ್ಪ. ಈ ಬೆಣ್ಣೆ ಯಾಕೆ ಗಂಗಣ? ಬೆಳಿಗ್ನಿಂದ ಕಷ್ಟ ಪಟ್ಟಿದ್ಯಪ್ಪ, ತಕೊಂಡು ಹೋಗು ಮಗ, ಕೊಡವ ಬತ್ತೀನಿ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜೋಬ್ನಲ್ಲಿ ಇಟ್ಕೊಂಡು ಬರ್ಬೇಕು. ಅವ್ವ ನೀ ಹೇಳಿದ್ದೆಲ್ಲ ಭದ್ರವಾಗಿ ಜೇಬಲ್ಲಿ ಇಟ್ಕೊಂಡ್ ಬರ್ಬೇಕು ಅಂತ ಇಟ್ಕೊಂಡ್ ಬಂದಿದ್ದೀನಿ ಅವ್ವ. ಏನು ಬೆಣ್ಣೆ ಎಲ್ಲಿ? ಇಲ್ಲಿ. ಅಯ್ಯೋ ಪೆದ್ದ, ಇದನ್ನ ಯಾರಾದ್ರೂ ಜೇಬಲ್ಲಿ ಇಟ್ಕೊಂಡ್ ಬರ್ತಾರೇನು? ನೀರಲ್ಲಲ್ವ ಇಟ್ಕೊಂಡ್ ಬರ್ಬೇಕು. ಸರಿ ಅವ್ವ, ನೀರಲ್ಲಿ ಇಟ್ಕೊಂಡ್ ಬರ್ಬೇಕು, ನೀರಲ್ಲಿ ಇಟ್ಕೊಂಡ್ ಬರ್ಬೇಕು, ನೀರಲ್ಲಿ ಇಟ್ಕೊಂಡ್ ಬರ್ಬೇಕು. ನೋಡಪ್ಪ, ನಮ್ ಕಾಲನ ಬೇರೆ, ನಿಮ್ ಕಾಲನ ಬೇರೆ. ನಾನು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅವರನ್ನು ಏನೋ ಮಾಡ್ತಾ ಇರ್ತಾರ. ಒಟ್ಟ ಕಾಲ ಸುಖ ಇಲ್ಲಪ್ಪ. ನೀ ಹೇಳಿದ್ ದುಡಿಮೆ ಎಲ್ಲ ಮಾಡಿದೀನಿ, ದುಗ್ಗಾಣಿ ಕೊಡು. ನೋಡಪ್ಪ ಕೊಳ್ಳಪ್ಪ, ನೀನ್ ಮಾಡಿದ ದುಡಿಮೆಗೆ ನಂತ ಕೊಡಕ್ ಏನಿಲ್ಲ, ತಗ ಇದನ್ನ. ದುಗ್ಗಾಣಿ ಇದೆ, ದುಗ್ಗಾಣಿ ಇದೇನಾ? ಅವ್ವ 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 ತಗೋ ತಗೋ ಅವ್ವ. ಏನದು? ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ ತಗೋ? ಅಯ್ಯೋ, ಅನ್ಯಾಯವಾಗಿದ್ರೆ ಪ್ರಾಣ ತೆಗೆದು ಬಿಟ್ಟಿಯಲ್ಲೋ. ಇದನ್ ಯಾರಾದ್ರೂ ನೀರಲ್ಲಿ ಇಟ್ಕೊಂಡು ಬರ್ತಾರೇನು? ಚೀಲದಲ್ಲಿ ಹಾಕಿ ಹಗ್ಗ ಕಟ್ಟಲ್ವೇ ತರಬೇಕು. ಕಿಂಕಣಿ ಶರ್ಮರೇ, ನೀವು ಮಹಾಮಂತ್ರವಾದಿಗಳು. ರಾಜ್ಕುಮಾರಿ ಕಿಲೆ ಕಿಲೆ ನಗುವಂತೆ ಮಾಡಲು ನನಗೊಂದು ಉಪಾಯವನ್ನು ಅನುಗ್ರಹಿಸಿ. ನಾನು ಗೆದ್ದು ರಾಜನಾದರೆ ನನಗೆ ಚಟ್ಟ ಕಟ್ಟುವ ತನಕ ನಿಮಗೆ ರಾಜಗುರಿಯನ್ನು ಪಟ್ಟ ಚೇಕೋದಂಡ. ರುದ್ರ, ನೀನು ಸದಾಕಾಲ ಮಹಾರಾಜರ ಮುಂದೆ ಕೈಕಟ್ಟಿ ನಿಲ್ಲುವ ಮಂತ್ರಿಯ ಮಗ. ನಾವು ಶತ್ರುಗಳನ್ನು ಹೋರಾಡಿ ಸಿಂಹಾಸನವನ್ನು ರಕ್ಷಿಸುವ ತೀರ ಸೇನಾನಿ ಚಂಬುಕ ರಂಗನ ಚಾಲಾಕಿ ಗಂಡು. ಕಿಂಕಿಣಿ ಶರ್ಮರೇ, ಕಿಂಕಿಣಿ ಶರ್ಮರೇ, ರಾಜಕುಮಾರಿಗೆ ಅವರಿಗಿಂತಲೂ ನಾನೇ ತಕ್ಕವರ. ಒಂದು ಒಂದು ಸಣ್ಣ ಉಪಾಯವನ್ನು ಮಾಡಿ. ನಾನೇನಾದರೂ ರಾಜನಾದ್ರೆ ಅರ್ಧ ರಾಜವನ್ನ ಕೊಯ್ದು ತಮಗೆ ಬಳುವಳಿ ಹಾಕಿ ಕೊಟ್ಟು ಬಿಡ್ತೇನೆ. ಕಿಂಕಿಣಿ ಶರ್ಮರೇ, ಚಟ್ಟ ಪಟ್ಟ ಕೊಟ್ಟ ಚಟ್ಟ ಪಟ್ಟ ಕೊಟ್ಟ ಚಟ್ಟ ಪಟ್ಟ ಕೊಟ್ಟ. ಕೋದಂಡ ರುದ್ರ ಫಣಿನಾಗ, ರಾಜಕುಮಾರಿಯನ್ನು ವರೆಸಿ ಮಹಾರಾಜನಾಗಿ
ಈ ಸಿಂಹಾಸನವನ್ನೇರಲು ನೀವಿಬ್ಬರು ಸಮಾನಾರ್ಹರೇ. ಆದುದರಿಂದ ನಿಮ್ಮಿಬ್ಬರಿಗೂ ಒಂದು ಉಪಾಯ ಹೇಳ್ಕೊಡ್ತೇನೆ. ಇಬ್ಬರು ಪ್ರಯತ್ನಿಸಿ ನೋಡಿ, ಯಾರು ಅದೃಷ್ಟವಂತರೋ ಅವರನ್ನೇ ನೋಡಿ ನಗುವಳು ರಾಜಕುಮಾರಿ. ಜೈ ಇರುಂಡ ಮಾಲಿನಿ.